ಹಲೋ ಫ್ರೆಂಡ್ಸ್, ನಮಸ್ಕಾರ. ಆ್ಯಂಡ್ ಇವತ್ತು ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಬರ್ಡೇ ಸೀರೀಸ್ ಅಂದರೆ ಬರ್ಡೇ ವ್ಲಾಗ್ ಹಾಕಿ ಹಾಕಿ ಅಂತ. ಸೊ ಫೈನಲಿ ಫ್ರೆಂಡ್ಸ್, ನಾಳೆನೇ ನನ್ನ ಬರ್ಡೇ ವ್ಲಾಗ್ ಬರುತ್ತೆ. ಬಟ್ ಇದು ಬರ್ಡೇಕ್ಕಿಂತ ಒಂದು ದಿವಸ ಮುಂಚೆ, ಅಂದರೆ ಭಾನುವಾರ ಬರ್ಡೇ ಮಾಡಿದ್ದು, ಶನಿವಾರದ ವ್ಲಾಗ್ ಇದು. ಸೊ ಶನಿವಾರ ನಾವು ಏನೆಲ್ಲ ಪ್ರಿಪರೇಷನ್ ಮಾಡಿದ್ವಿ, ಒಂಥರ ಟೋಟಲಿ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಲಾಸ್ಟ್ ಮಿನಿಟ್ ಶಾಪಿಂಗ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ತೋರಿಸಿದ್ನಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ, ನನಗೆ ಇಷ್ಟಪಟ್ಟು ತೊಗೊಂಡಿದ್ದ ಗೌನ್. ಸೊ ಆ ಗೌನ್ ಕೂಡ ಕ್ಯಾನ್ಸಲ್ ಆಯಿತು, ತುಂಬಾ ಬೇಜಾರಾಯಿತು. ನಾನು ಇವಾಗ ನಂತು ಹೇಳ್ತೀನಿ ಯಾಕೆ ಏನಾಯಿತು ಅಂತ. ಆ್ಯಂಡ್ ಲಡ್ಡು ಕೂಡ ಬಟ್ಟೆ ತೊಗೊಂಡಿರಲಿಲ್ಲ, ಚಪ್ಪಿ ತೊಗೊಂಡಿರಲಿಲ್ಲ. ಸೊ ಅವನಿಗೂ ಕೂಡ ನಾವು ಒಂದು ಮಸ್ತಾಗಿರೋದು ಒಂದು ಬಟ್ಟೆ ತೊಗೊಂಡಿದ್ದೀವಿ. ಸೊ ಕಂಪ್ಲೀಟಾಗಿ ಲೈಕ್ ಈ ಒಂದು ವ್ಲಾಗಲ್ಲಿ ನಿಮಗೆ ನಾನು ತೋರಿಸ್ತೀನಿ ನಂದು ಯಾವ ಬಟ್ಟೆ ಇರುತ್ತೆ, ಲಡ್ಡುದ್ದು ಯಾವ್ದು ಬಟ್ಟೆ ಇರುತ್ತೆ ಅಂತ. ಸೊ ಇವತ್ತು ನಾನು ನನ್ನ ಬಟ್ ನನ್ನ ಗೌನ್ ರಿವೀಲ್ ಮಾಡ್ತೀನಿ, ಫೈನಲಿ ಈ ಗೌನ್ ಚೂಸ್ ಮಾಡಿದೆ ಅಂತ. ಸೊ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್, ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಸೊ ಲಡ್ಡು ಮೇಲೆ ಆಟಾಡ್ತಾ ಇದ್ದೇನೆ. ಆ್ಯಂಡ್ ನಾವು ಅಕ್ಕಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅಕ್ಕ ಬಂದಮೇಲೆ ನಾವು ಹೋಗೋಣ ಅಂತ. ಸೊ ಅಲ್ಲಿವರೆಗೂ ಸ್ವಲ್ಪ ಊಟ ಗೀಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಕೂತಿದ್ವಿ ಮಾತಾಡಿಕೊಂಡು. ಆ್ಯಂಡ್ ನಾನು ನೋಡ್ಬೋದು ಇಲ್ಲಿ ಎಲ್ಲಡಿಕೆ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಏನಾದರೂ ನಾನ್ ವೆಜ್ ಮಾಡಿದ್ರೆ ಎಲ್ಲಡಿಕೆ ಅಂತೂ ಖಂಡಿತವಾಗ್ಲೂ ಹಾಕ್ಕೊಳ್ಳೇಬೇಕು. ಆ್ಯಂಡ್ ಎಲ್ಲಡಿಕೆ ನಂಗೆ ತುಂಬಾ ಇಷ್ಟ. ಅರುಣ್ ಅವ್ರು ಬೈತಾರೆ ಅದು ಎರಡಕ್ಕೆ ಹಾಕೋಬೇಡ, ನಾನು ಅಲ್ಲೆಲ್ಲ ಫುಲ್ ಅಂದರೆ ರೆಡ್ಡಿಗಾಗ್ಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ. ಬಟ್ ನನಗೆ ತುಂಬ ಇಷ್ಟ. ಸೊ ನಾನು ಎರಡಕ್ಕೆ ಹಾಕ್ಕೊಂಡು ಹಾಗೆ ಕೂತಿದ್ದೆ. ಆ್ಯಂಡ್ ಅರುಣ್ ಅವ್ರಿಗೆ ಹೇಳ್ತಾ ಇದೆ, ನೋಡು ಎಷ್ಟು ಕಲರೇ ಬಂದಿಲ್ಲ, ನೀನು ನಂಗೆ ಇಷ್ಟಪಡಲ್ಲ ಹಂಗೆ ಹಿಂಗೆ ಅಂತ. ಸುಮ್ಮನೆ ಹಾಗೆ ರೇಗಿಸ್ತಾ ಇದೆ ಫ್ರೆಂಡ್ಸ್. ಅಂದರೆ ಹೇಳ್ತಾರಲ್ಲ, ಎರಡಕ್ಕೆ ಹಾಕಬೇಕಾದ್ರೆ ನಾಲ್ಕು ಎಷ್ಟು ಕಲರ್ ಬರುತ್ತೆ ಅಷ್ಟು ನಮ್ಮ ಹಸ್ಬೆಂಡ್ ನಮಗೆ ಪ್ರೀತಿ ಮಾಡ್ತಾರೆ ಅಂತ. ಸೊ ಆ ಥರ. ಬಟ್ ಐ ಡೋಂಟ್ ನೋ ಅದು ನಿಜಾನ ಹೆಂಗೆ ಅಂತ. ಬಟ್ ಸ್ಟಿಲ್ ಒಂದು ನಂಬಿಕೆ ಅಷ್ಟೇ. ಆ್ಯಂಡ್ ಇಲ್ಲಿ ನಮ್ಮಮ್ಮ ಏನೋ ಮಾತಾಡ್ತಾ ಇದ್ರು. ಆ್ಯಂಡ್ ಲಡುಮ ಇಲ್ಲಿ ಆಟಾಡ್ತಾ ಇದ್ದಾನೆ. ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ಜನ ಕೇಳ್ತಾ ಇದ್ರಿ ಲಡ್ಡುದು ಫುಡ್ ರೆಸಿಪಿ ತೋರಿಸಿ, ಖಿಚಡಿ ಯಾವ ಥರ ಮಾಡ್ತೀರಾ ಅಂತ. ಸೊ ಇವತ್ತು ಒಂದು ಸಿಂಪಲಾದ ಖಿಚಡಿ ಮಾಡ್ತಾ ಇದ್ದೀನಿ, ಬಿಕಾಸ್ ಆಚೆ ಹೋಗ್ತಾ ಇದ್ದೀವಲ್ವ ಶಾಪಿಂಗ್ಗೆ ಅಂತ, ಬರೋದು ಲೇಟು ಆಗ್ಬೋದು ಅಂತ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಯಾರೆಟು, ಜೀರಿಗೆ, ಮೆಣಸು, ಬೀನ್ಸು ಹಾಗೂ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಅಷ್ಟು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೊಪ್ಪು ಅಥವಾ ತರಕಾರಿನ ಆ್ಯಡ್ ಮಾಡ್ಕೋಬಹುದು. ಮನೇಲಿ ಒಂದು ಸ್ವಲ್ಪನೇ ತರಕಾರಿ ಇದ್ದಿದ್ದು ಅದಕ್ಕೋಸ್ಕರ ಇದನ್ನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆ ಒಂದು ಸ್ವಲ್ಪ ಅನ್ನನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಬಂದು ಬಿಸಿ ಬಿಸಿ ಅನ್ನ ತೊಗೊಂಡಿರೋದು ನಾನು. ಆ್ಯಂಡ್ ಫಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಕುಕ್ಕರಲ್ಲಿ ಲಡ್ಡುಗೆ ಅಂತಲೇ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಚಿಕ್ಕ ಕುಕ್ಕರಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಥರ ಕೊಡ್ತಾ ಇದ್ದೀನಿ. ಒಂದು ನಾಲ್ಕು ಕಾಳಷ್ಟು ಮೆಣಸು ಹಾಗೂ ಜೀರಿಗೆ ಒಂದು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಅದಾದಮೇಲೆ ಎಲ್ಲ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತೀನಿ. ಒಂದು ಸ್ವಲ್ಪ ಸಿಡಿಬೇಕಷ್ಟೇ. ಅದಾದಮೇಲೆ ನೀವು ಬೇಕಾದ್ರೆ ತರಕಾರಿನ ಆ್ಯಡ್ ಮಾಡ್ಕೋಬಹುದು. ಆ್ಯಂಡ್ ಹಾಗೆ ಹೇಳ್ದಂಗೆ ತರಕಾರಿ ನೀವು ಎಷ್ಟು ಜಾಸ್ತಿ ಹಾಕ್ತೀರ ಅಷ್ಟೇ ಒಳ್ಳೆಯದು. ವೈಟ್ ರೈಸ್ ಕಡಿಮೆ ಹಾಕಿ ತರಕಾರಿ ಜಾಸ್ತಿ ಹಾಕಿ ಮಕ್ಕಳಿಗೆ ತರಕಾರಿ ತಿನ್ನೋಷ್ಟು ಒಳ್ಳೇದೆ ಅಂತಲೇ ಹೇಳ್ಬೋದು. ಸೊ ತರಕಾರಿಲಿ ನಾನು ಒಂದು ಸ್ವಲ್ಪ ಬೀನ್ಸು ಹಾಗೂ ಕ್ಯಾರೆಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೋತೀನಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೂ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ನಾನು ಖಿಚಡಿ ಸಿಂಪಲ್ಲಾಗಿ ಇದೇ ಥರ ಮಾಡೋದು, ನೀವು ಯಾವ ಥರ ಮಾಡ್ತೀರಾ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿದ್ರೆಲ್ಲ ಕುದೀತಾ ಐತೆ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಅನ್ನನ ಬಳಸ್ಕೊಂಡು ಅದನ್ನ ಒಂದು ಮೂರು ವಿಷಲಷ್ಟು ಕೂಗಿಸ್ತೀನಿ. ಸೊ ಅನ್ನ ಅಂತ ಅಂದರೆ ನಾನು ಬೆಂದಿರೋ ಅನ್ನನೇ ತೊಗೊಳ್ಳೋದು. ಕೆಲವರು ಅಕ್ಕಿ ಕೂಡ ಯೂಸ್ ಮಾಡ್ಕೋತೀರಾ, ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡೋದು ಈ ಥರ ಬಿಸಿ ಬಿಸಿ ಅನ್ನನ ತೊಗೊಳ್ಳಿ ಅಂತ. ಸೊ ದಟ್ ಇನ್ನೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಅದು ಬರುತ್ತೆ. ಮೂರು ವಿಷಲ್ ಬಂತು ಆ್ಯಂಡ್ ನನ್ನ ಬಿಸಿ ಬಿಸಿ ಖಿಚಡಿ ರೆಡಿ ಆಯಿತು. ಸೊ ಲಡ್ಡು ಮಾಗಿ ಇದನ್ನೇ ಒಂದು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ತಿನ್ಸಿನಿ ಫ್ರೆಂಡ್ಸ್. ಸೊ ಇದೇ ನಾನು ಆಲ್ಮೋಸ್ಟ್ ಡೈಲಿ ಇದನ್ನೇ ತಿನ್ಸೋದು. ಆ್ಯಂಡ್ ಬೇಕಾದ್ರೆ ಬೇರೆ ಬೇರೆ ತರಕಾರಿಗಳನ್ನ ಬಳಸ್ಕೊಂಡು ಬೇರೆ ಬೇರೆ ಥರ ಮಾಡ್ಕೋಬೋದು. ಆ್ಯಂಡ್ ಇವಾಗ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಎಗ್ಯಾರೋ ಅವರ ಈ ಒಂದು ಮಿಕ್ಸರು. ಸೊ ಈ ಒಂದು ಮಿಕ್ಸಿ ಕೆಪಾಸಿಟಿ ಬಂದು 550 ವಾಟ್ಸ್ ಅಷ್ಟು ಇದೆ ಹಾಗೂ 100% ಕಾಪರ್ ಅಂತಲೇ ಹೇಳ್ಬೋದು, ಕಾಪರ್ ಮೋಟರು. ವಿಚ್ ಹೆಲ್ಪ್ಸ್ ಟು ಗ್ರೈಂಡ್ ಸ್ಪೈಸಸ್, ಬ್ಯಾಟರ್, ಚಟ್ನೀಸ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಸೊ ಇದರಲ್ಲಿ ನಮಗೆ ಮೂರು ಜಾರ್ ಸಿಗುತ್ತೆ.
ಸೊ ದೊಡ್ಡ ಜಾರ್ ಅಂದರೆ 1.8 ಲೀಟರ್ ಜಾರಲ್ಲಿ ನಾವೇನಾದರೂ ಇಟ್ಟು ರುಬ್ಕೋಬೋದು. ಎರಡನೇ ಜಾರ್ ಅಂದರೆ 1 ಲೀಟರ್ ಜಾರಲ್ಲಿ ನಾವೇನಾದರೂ ಮಸಾಲೆಗಳನ್ನ ರುಬ್ಕೋಬೋದು. ಆ್ಯಂಡ್ ಮೂರನೇ ಜಾರ್ ಅಂದರೆ 400 ml ಜಾರಲ್ಲಿ ನಾವೇನಾದರೂ ಈ ಥರ ಚಟ್ನಿಗಳನ್ನ ರುಬ್ಕೋಬೋದು. ಫ್ರೆಂಡ್ಸ್, ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ನೀವು ನೋಡ್ಬೋದು ಈ ಒಂದು ಜಾರ್ದು ಲಿಡ್ ಇದೆಯಲ್ಲ, ಅದು ಟ್ರಾನ್ಸ್ಪರೆಂಟು, ಅಂದರೆ ನಮಗೆ ಕಾಣಿಸುತ್ತೆ ತುಂಬಾ ಎವಿಡೆಂಟ್ ಆಗಿ ಎಷ್ಟು ಅದು ಗ್ರಿಂಡ್ ಆಗಿದೆ ಅಥವಾ ಇನ್ನೂ ಗ್ರಿಂಡ್ ಮಾಡಬೇಕಾ ಅಂತ. ಆ್ಯಂಡ್ ಇದು ರಿಂಗ್ಸ್ ಇದೆಯಲ್ಲ, ಇದು ಬಂದು ಸಿಲಿಕಾನಿಂದ ಮಾಡಿರೋದು, ಹಾಗೂ ತುಂಬಾ ಒಂಥರ ಲೀಕ್ ಆಗಲ್ಲ, ಹಾಗೂ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ರೆಂಡ್ಸ್, ನೀವು ನೋಡ್ಬೋದು ಈ ಒಂದು ಮಿಕ್ಸರ್ ಗ್ರೈಂಡರ್ಗೆಲ್ಲ ಈ ಥರ 3 ಸೆಟ್ಟಿಂಗ್ಸ್ನ ಕೊಟ್ಟಿದ್ದಾರೆ. ನಾವು ಸ್ಪೀಡ್ ಎಲ್ಲ ನಮ್ಮ ಪ್ರಕಾರ ನಮ್ಮ ಪ್ರಕಾರದಲ್ಲಿ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಫ್ರೆಂಡ್ಸ್, ಈ ಒಂದು ಮಿಕ್ಸಿಗೆ ಎಲ್ಲ ಈ ಥರ 4 ಸೈಡು ಅವರು ಒಂಥರ ಸ್ಲಿಡ್ ಆಗಬಾರ್ದು, ಜಾರಬಾರ್ದು ಅಂತ ಒಂಥರ ರಬ್ಬರ್ ಥರ ಕೊಟ್ಟಿದ್ದಾರೆ, ಒಂಥರ ಆಸಮ್ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದರೂ ಈ ಒಂದು ಅಗ್ಯಾರೋದು ಮಿಕ್ಸಿ ಗ್ರೈಂಡರ್ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ಐ ಹೋಪ್ ನಿಮಗೆ ಈ ಒಂದು ರೆಸಿಪಿ ಯೂಸ್ಫುಲ್ ಆಗಿರುತ್ತೆ ಅಂತ. ಆ್ಯಂಡ್ ಬನ್ನಿ ಫ್ರೆಂಡ್ಸ್, ಅಕ್ಕ ಕೂಡ ಬಂದಾಯಿತು. ಫಸ್ಟ್ ಇವಾಗ ಅಂಗಡಿ, ಸೊ ಇವಾಗ ರೆಂಟ್ ಯೋರ್ ಲುಕ್ ಅಂತ ಒಂದು ಶಾಪ್ ಇದೆಯಲ್ಲ, ಸೊ ಆ ಕಡೆ ಹೋಗಿದ್ವಿ. ಬಿಕಾಸ್ ಅವತ್ತಿನ ದಿವಸದಿಂದ ಭಾನುವಾರ ಬರ್ಡೇ ಇದೆ, ಶನಿವಾರ ಗೌನ್ ಕಲೆಕ್ಟ್ ಮಾಡಬೇಕಿತ್ತು. ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ನಾನು ಗೌನ್ನ ಹಾಕೊಂಡಲ್ಲ, ಒಂಥರ ನನ್ನ ಮೇಲೆ ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ. ಅವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾನು ಮಮ್ಮಿ ಅರುಣ್ ಹೋದ್ವಲ್ಲ, ಸೊ ಆ ವ್ಲಾಗ್ ಹಾಕಿದ್ದೀನಿ ಆಲ್ರೆಡಿ. ಸೊ ಅವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಈ ಸತಿ ಏನಾಗಿತ್ತು ಅಂತಂದರೆ, ಮಧ್ಯದಲ್ಲಿ ಅವ್ರು ಯಾರಿಗೋ ಇನ್ನೊಬ್ರಿಗೆ ಬಾಡಿಗೆ ಕೊಟ್ಟಿದ್ರು ಅನಿಸುತ್ತೆ ಆ ಗೌನು, ಸೊ ಅವ್ರ ಅಳತೆಗೆ ಹೊಲಿಸ್ಬಿಟ್ಟಿದ್ದಾರೆ. ಒಂಥರ ನನಗೆ ಅಂತೂ ಫುಲ್ ಒಂಥರ ಫುಲ್ ಟೈಟಾಗಿ ಒಂಥರ ಅನಿಸ್ತಾ ಇತ್ತು, ಒಂಥರ ಇಷ್ಟನೇ ಆಗಿಲ್ಲ. ಆಮೇಲೆ ಬಟ್ಟೆನೂ ಒಂಥರ ಆಗಿತ್ತು ಆಲ್ರೆಡಿ, ಆ್ಯಂಡ್ ವೈಟ್ ಬೇರೆ ಅಲ್ವಾ, ನೋಡಿ ಫ್ರೆಂಡ್ಸ್ ಇದೆ ಆ ವೈಟ್ ಕಲರ್ ಗೌನು. ಅನಂತರ ಬೇರೆ ಕ್ಲಿಪ್ಪಿಂಗ್ಸ್ ಇಲ್ಲ, ಅದಕ್ಕೆ ಇದನ್ನೇ ಸ್ಲೋ ಮೋಷನಲ್ಲಿ ಮಡಗಿದ್ದೀನಿ. ಸೊ ಒಂಥರ ಅನಿಸ್ತಾ ಇತ್ತು, ಅದಕ್ಕೆ ಅಕ್ಕ ಬೇಡ ಬಿಡು ಬೇರೆ ತಗು ಅಂತ ಅಂದ್ಲು. ಸೊ ಅದಕ್ಕೆ ಈ ಥರ ಗೌನ್ಸ್ ಎಲ್ಲ ಟ್ರೈ ಮಾಡಿದೆ. ಸೊ ಈ ಗೌನ್ ಇದ್ರ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿರ್ಬೋದು, ಬಟ್ ಲೈವಲ್ಲಿ ತುಂಬ ಹೆವಿ ಇತ್ತು, ಕ್ಯಾರಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಬೇರೆ ಗೌನ್ಸ್ನ ನೋಡ್ತಾ ಇದ್ವಿ. ಅಂದರೆ ಕಲೆಕ್ಷನ್ಸ್ ತುಂಬ ಇತ್ತು, ಬಟ್ ನನಗೇನಪ್ಪ ಅಂದರೆ ಸಿಂಪಲ್ ಆಗಿರಬೇಕು ಅಂತ. ವೈಟ್ ಕಲರು ಸ್ವಲ್ಪ ಸಿಂಪಲಾಗಿ ಕಾಣಿಸ್ತಾ ಇತ್ತು, ಒಂಥರ ಸಿಂಪಲ್ ಎಲಿಗೆಂಟ್ ಥರ ಲುಕ್ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅದು ಈ ಥರ ಆಗೋಯಿತು. ಆ್ಯಂಡ್ ಮೋರ್ ಓವರ್ ಅರುಣ್ಗೆ ಕೂಡ ಮ್ಯಾಚ್ ಮಾಡಬೇಕಿತ್ತಲ್ವ, ಸೊ ಅದೇ ಕಲರಲ್ಲಿ ನೋಡೋಣ ಅಂತ. ಸೊ ಫೈನಲಿ ನಾನು ಈ ಒಂದು ಗೌನ್ನ ಸೆಲೆಕ್ಟ್ ಮಾಡಿದೆ ಫ್ರೆಂಡ್ಸ್, ನೋಡ್ಬೋದು. ಇದು ಕೂಡ ಒಂಥರ ಏನಂತಾರೆ, ಇದು ಯಾವ ಕಲರು, ಒಂಥರ ಚೆನ್ನಾಗಿದೆ ಈ ಕಲರು, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಲೂಸ್ ಅನಿಸ್ತಾ ಇತ್ತು ಅಷ್ಟೇ. ಅವ್ರು ಹೇಳಿದ್ರು ನಿಮಗೆ ಬಾಡಿ ಫಿಟ್ಟಿಂಗ್ ಬೇಕಾದ್ರೆ ಮಾಡಿಕೊಡ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಫೈನಲಿ ಮೆಜರ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಇವಾಗ ಗೌನ್ ತಗೊಂಡು ಬಂದ್ವಿ ನಾವು. ಆ್ಯಂಡ್ ಇವಾಗ ಇಲ್ಲಿ ನಾಗರ್ಬಾವಿಲೇ ಒಂದು ರ್ಯಾಂಡಮ್ ಅಂಗಡಿಗೆ ಹೋಗಿದ್ದು ಫ್ರೆಂಡ್ಸ್, ಬಿಕಾಸ್ ಇಲ್ಲಿ ಆನ್ಲೈನಲ್ಲಿ ರಿವ್ಯೂಸ್ ಚೆನ್ನಾಗಿತ್ತು ಒಂದು ಅಂಗಡಿದು. ಆಯಿತು ನೋಡೋಣ ಅಟ್ಲೀಸ್ಟ್ ಒಂದು ಸತಿ ಅಂದ್ಕೊಂಡು ಬಂದಿದ್ದು, ತಗೋತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತಗೊಂಡ್ವಿ ಫ್ರೆಂಡ್ಸ್. ಯಾವ ಬಟ್ಟೆ ಅಂತ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇಲ್ಲಿ ಎಲ್ಲ ಮಕ್ಕಳಿಗೆ ಪ್ರತಿಯೊಂದು ಸೈಜು ಅವೈಲೇಬಲ್ ಇತ್ತು, ಕಲರ್ಸು ಸೈಜು ಪ್ಯಾಟರ್ನು ಬೇರೆ ಬೇರೆ ಥರದ್ದೆಲ್ಲನೂ ಚೆನ್ನಾಗಿತ್ತು. ಬಟ್ ಅಂಗಡಿ ಹೆಸರು ಮತ್ತು ನಾನು ನಿಜ ನಂಗೆ ಗೊತ್ತಿಲ್ಲ, ಬಿಕಾಸ್ ಸುಮ್ಮನೆ ತುಂಬ ಲೇಟ್ ಆಗ್ತಿದ್ದಲ್ಲ, ಗಡಿಬಿಡಿಲಿ ಯಾವುದೋ ಒಂದು ಅಂಗಡಿಗೆ ಹೋದ್ವಿ. ಆ್ಯಂಡ್ ಕರೆಕ್ಟಾಗಿ ನಾನು ರೆಕಾರ್ಡು ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡ್ಬೋದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಏನಪ್ಪ ಅಂದರೆ ಸ್ವಲ್ಪ ಲೂಸ್ ಇತ್ತು. ಸೊ ಅವ್ರು ಹೇಳಿದ್ರು ನೀವು ಸ್ವಲ್ಪ ಕಲರೆಲ್ಲ ನೋಡಿ, ನಿಮಗೆ ಬೇರೆ ಸೈಜ್ ಬೇಕಂದರೆ ಬೇರೆ ಸೈಜು ಕೊಡ್ತೀನಿ ಅಂತ. ನೀ ನನ್ನ ಫೋನೇ ಬರ್ತಾರದು, ಒಂಚೂರು ಹಿಂಗೆ ಇಟ್ಕೋತೀಯಾ. ಲಡ್ಡುಗೊಂದು ಸುಮಾರು ಬಟ್ಟೆ ಟ್ರೈ ಮಾಡಿದ್ವಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಏನಪ್ಪ ಅಂದ್ರೆ ಇದು ಮ್ಯಾಚ್ ಆಗ್ತಾ ಇರಲಿಲ್ಲ. ಆಮೇಲೆ ನಾನು ಒಂದು ಕಲರು, ಲಡ್ಡು ಒಂದು ಕಲರು, ಹಾಗೂ ಅರುಣ್ ಒಂದು ಕಲರ್ ಬಟ್ಟೆ ಹಾಕೊಂಡ್ರೆ ಏನೋ ಒಂಥರ ಆಡ ಕಾಣಿಸುತ್ತೆ ಅಂತ ಅನ್ಕೋತಾ ಇದ್ದು. ಸರಿ ಆಯ್ತು, ಒಂದು ಸ್ವಲ್ಪ ಬ್ರೇಕ್ ಕೊಡೋಣ, ಬಿಕಾಸ್ ಅವನು ಸ್ವಲ್ಪ ಕ್ರ್ಯಾಂಕಿ ಆಗಕ್ಕೆ ಸ್ಟಾರ್ಟ್ ಆದ, ಅಳ್ತಾ ಇದ್ದ. ಇವನು ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಮಕ್ಕಳು ಅತ್ತೆ ಅಳ್ತಾರೆ, ಸೊ ಅಳ್ತಾ ಇದ್ದ. ಅದಕ್ಕೆ ನೋಡೋಣ ಆಯ್ತು ಅನ್ಕೊಂಡು ಸುಮ್ಮನಾದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಂಗೆ ಈ ಒಂದು ಬಟ್ಟೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಬಟ್ಟೆನ ಪರ್ಚೇಸ್ ಕೂಡ ಮಾಡಿದೆ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಇಷ್ಟು ಒಂದಷ್ಟು ಕಲೆಕ್ಷನ್ಸ್ ತೋರಿಸಿದ್ರು, ಎಲ್ಲೋ ಕಲರು ಅಂದ್ಕೊಂಡೆ ಅದನ್ನು ತಗೊಳ್ಳೋಣ ಅಂತ, ಬಟ್ ಎಲ್ಲೋ ಜಾಸ್ತಿ ಇದೆ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಆ್ಯಂಡ್ ಈ ಒಂದು ಬಟ್ಟೆ ಇದೆಯಲ್ಲ, ಇದು ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಈ ಒಂದು ಮೆರೂನ್, ರೆಡ್ ಮೆರೂನ್ ಏನಿದೆಯಲ್ಲ, ಸೊ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ನನ್ನ ಒಂದು ಗೌನ್ಗೆ ಹಾಗೂ ಅರುಣ್ ಬಟ್ಟೆಗೂ ಕೂಡ. ಬಟ್ ಏನಪ್ಪ ಅಂದರೆ ಅದು ಸೈಜ್ ಒಂದು ಸ್ವಲ್ಪ ಇದಾಗ್ತಾ ಇತ್ತು. ಸರಿ ಅರುಣ್, ಅದು ಬೇಡ, ನಾವು ಬ್ಲೂ ಕಲರ್ ತೊಗೊಳೋಣ, ಬ್ಲೂ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂದಮೇಲೆ ಅಂದ್ಕೊಂಡು ಅದನ್ನ ತೊಗೊಂಡ್ವಿ. ಆ್ಯಂಡ್ ಒಂದಷ್ಟು ಬಟ್ಟೆ ತೋರಿಸಿದ್ರು, ಸೊ ಕೊನೆಗೂ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ. ಆ್ಯಂಡ್ ಲಡ್ಡು ಮಕ್ಕಳ ಸ್ವಲ್ಪ ಫೀಡಿಂಗ್ ಎಲ್ಲ ಮಾಡಿಸಿ ಅವನಿಗೆ, ಅವ್ನು ಸ್ವಲ್ಪ ನಿದ್ದೆ ಥರ ಬರ್ತಾಯಿತ್ತು ಅದಕ್ಕೋಸ್ಕರನೇ. ಆ್ಯಂಡ್ ಲಡ್ಡು ಬಟ್ಟೆನ ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು, ಆಮೇಲೆ ನಾವು ಲಕ್ಷಿತ್ಗೆ ಹಾಗೂ ಕಣ್ಮಣಿಗೆ ಇವರಿಬ್ರಿಗೆ ಬಟ್ಟೆ ನೋಡ್ತಾ ಇದ್ವಿ. ಸೊ ನಾನು ತುಂಬ ಸತಿ ಹೇಳಿದ್ದೀನಿ ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ, ನನಗೆ 3 ಜನ ಮಕ್ಕಳಿಗೂ ಒಂದೇ ಥರ ಬಟ್ಟೆ ಹಾಕೋ, ಲೈಕ್ ಅವ್ರಿಗೆ ಇಕ್ಸ್ಬೇಕು ಅಂತ ಆಸೆ ಇತ್ತು. ಬಟ್ ಅಗೇನ್, ಒಬ್ರಿಗೆ ಒಂದು ಬಟ್ಟೆ ಸಿಕ್ಕಿದ್ರೆ ಸೈಜ್ ಅವೈಲೇಬಲ್ ಇದೆ, ಇನ್ನೊಬ್ರಿಗೆ ಅವ್ನ ಸೈಜ್ ಇರಲಿಲ್ಲ. ಸೊ ಆ ಥರ ಆಗ್ತಾಯಿದ್ದು. ಸೊ ಕೊನೆಗೂ ಫೈನ್, ಅವ್ರವ್ರಿಗೆ ಯಾವ್ಯಾವ ಬಟ್ಟೆ ಸೂಟ್ ಆಗುತ್ತೆ, ಯಾವ ಬಟ್ಟೆ ಸಿಗುತ್ತೆ ಅದನ್ನೇ ನಾವು ಹಾಕ್ಸೋಣ ಅಂದ್ಕೊಂಡು ಕೊನೆಗೂ ಬೇರೆ ಬೇರೆ ಬಟ್ಟೆನೇ ತಗೊಂಡ್ವಿ. ಬ್ಲೇಸರ್ಗೆ ಇದ್ರ ಪ್ರೆಸ್ ಮಾಡ್ತೀರಾ? ಇದನ್ನ ತಗೋ ಆಯ್ತಾ?
ಬ್ಲ್ಯಾಕ್ ಕಲರ್ ಮೆರೂನ್ ಕಲರ್ ಇತ್ತು ತಗೋ, ಬೇಕಾದ್ರೆ ಫೋಟೋ ಬೇಕಾದ್ರೆ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಅರ್ಥ ಆಯ್ತಾ ನಿಂಗೆ? ಎರಡು ಹಾಕಿ ನೋಡು, ನನಗೆ ಗೊತ್ತಿರ ಅದು ಚೆನ್ನಾಗಿದೆ. ಅಕಸ್ಮಾತ್ ಆ ಎರಡು ಬಟ್ಟೆಗೆ ಮ್ಯಾಚ್ ಆಯ್ತು ಇದು ಹಾಕು, ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಹಾಕೋಣ ಸಿಂಪಲ್. ಯಾಕಂದ್ರೆ ಇದೇ ರಿಮೂವ್ ಮಾಡ್ಬೋದಲ್ಲ, ಈ ವೇಸ್ಟ್ ಕೋಟ್ ರಿಮೂವ್ ಮಾಡಿ ಬರೀ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಬೋದು, ಅದಕ್ಕೋಸ್ಕರ ಸರಿನಾ. ಬಟ್ ಇದು ಚೆನ್ನಾಗಿದೆ ಬ್ಲೂ ಕಲರ್. ಡ್ರೆಸ್ ಮ್ಯಾಚಿಂಗ್ ಚಾಹಿಯೋ ಡ್ರೆಸ್ ಕಾ ಮ್ಯಾಚಿಂಗ್ ಬಟ್ ದಿಕ್ಕ ಅಚ್ಚಾ. ಓ ನಮ್ಮ ಹೇಳ ಹೆಂಗ್ ಮಾಡೋಣ ಅಂತ ಏನಾದ್ರು. ಬಟ್ ನಂಗೆ ಬ್ಲೂ ಕಲರ್ ಜಾಸ್ತಿ ಇಷ್ಟ. ಮೂರ್ ತಗೊಳ್ಳ ಮೂರು ತಗೊಳ್ಳ. ಎಷ್ಟು ಸರ್ ಇದು? ಇಟ್ಕೊಳ್ಳಿ ಸರ್. ದೊಡ್ಡವ್ರಿಗೆ ಬನ್ನಿ ವಿದೌಟ್ ಪಾರ್ಲರ್. ನಿಮ್ಮ ಅಮ್ಮ ನಿಮ್ ಬರ್ತೇ ಮಾಡ್ತಾಳೆ ವಿದೌಟ್ ಪಾರ್ಲರ್. ಏ ಬೇಡ ಕಣೆ, ಅಕ್ಕ ಚೆನ್ನಾಗಿ ಇಷ್ಟ ಆಗ್ತಿದೆ ನಿಮ್ಗೆ ಒಂಥರ ಹಳೇ ಬಟ್ಟೆ ತರ. ಅಕ್ಕ ಬೇಡ, ನಂಗೇನು ಇಷ್ಟ ಆಗ್ತಾ ಇಲ್ಲ. ಇಷ್ಟ ಆಯ್ತಾ? ಬೇಡ. ಇದು ಸೇಮ್ ಲಡ್ಡುಗಳ ಐತ್ರದೊಂದು. ಮೂರ್ ಜನಕ್ಕೂ ಒಂದೇ ತರ ತಗೋ. ಮತ್ತು ಇವಾಗ ಸಿಗೋ ಪಾರ್ಲರ್ ಹೋಗ್ತೀನಿ ನಾನು, ಐಬ್ರೋಸ್ ಮಾಡಿಸ್ಕೋತೀನಿ ಸಾಕು. ವ್ಯಾಕ್ಸಿಂಗ್ ವ್ಯಾಕ್ಸಿಂಗ್ ಏನ್ ಬೇಡ ನನಗೆ, ಮನೆಗೆ ಹೋಗ್ಬಿಟ್ಟು ಲೇಸರ್ ಮಾಡ್ಕೋತೀನಿ. ಏನು ಮಾಡಕ್ಕಾಗಲ್ಲ, ಮನೆಗೆ ಹೋಗ್ಬಿಟ್ಟು ಕೈ ಲೇಸರ್ ಮಾಡ್ಕೋತೀನಿ. ಮುಖಕ್ಕೇನೆ ಮಾಡ್ತೀಯಾ, ಕೈದು ಬಿಟ್ಟಾಕು. ಮುಖಕ್ಕೆ ನಾನು ಎನಿವೇಸ್ ಏನು ಮಾಡ್ಕೋತಾ ಇರ್ಲಿಲ್ಲ. ಐಬ್ರೋಸ್ ಹೋಗೋದ್ರಲ್ಲಿ ಯಾವ ಪಾರ್ಲರ್ ಇದೆ ಆ ಪಾರ್ಲರ್ ಇಟ್ಕೊಳ್ಳಿ ಅಕ್ಕ, ಸಾಕಾಗಿದೆ ನನಗೂ. ರೀ ಇದು ಮೂರ್ ಜನಕ್ಕೂ ಟ್ವಿನ್ನಿಂಗ್ ಮಾಡ್ಬೋದು. ಯಾವತ್ತೋ ಒಂದ್ ದಿವಸ ಮಾಡ್ಬೋದಲ್ವಾ? ಇನ್ನೇನು ಒಂದ್ ಆರು ತಿಂಗಳು ಇದ್ರೆ ಲಡ್ಡುಗೆ ಬರೋದೇ ಬಟ್ಟೆ. ಸುಮಂತ್ ಅವ್ರ ಮದ್ವೆಗೆ ನೀನ್ ಟ್ಯೂನಿಂಗ್ ಮಾಡ್ಬೋದು ಮೂರ್ ಜನ. ಅಲ್ಲ ಇನ್ನು ಆರು ತಿಂಗಳು ಲಡ್ಡುಗೆ ಬರೋದೇ ಬಟ್ಟೆ ಅಂದ್ರೆ ಹೆಂಗಿದ್ದಾಳೆ ನೋಡಿ ಫ್ರೆಂಡ್ಸ್, ಹೆಂಗಿದ್ದಾಳೆ. ಆರು ತಿಂಗಳು ಲಡ್ಡು. ಇದು ಎಷ್ಟಂತೆ ಇದು? ಸುಮ್ನೆ ಕೂತ್ಕೊಳ. ಸೊ ಕಣ್ಮಣೆಗೆ ಹಾಗೂ ಮುದ್ದಿನಾಗೆ ಈ ಒಂದು ಬಟ್ಟೆ ಸೇಮ್ ತಗೊಂಡ್ರು. ಆ್ಯಂಡ್ ನಮ್ಮ ಲಡ್ಡು ಮನೆಗೆ ಬ್ಲ್ಯಾಕ್ ಕಲರ್, ಇದು ಬ್ಲೂ ಕಲರಲ್ಲಿ ಇದೆಯಲ್ಲ ಸೇಮ್ ಅದೇ ಥರ ಬ್ಲ್ಯಾಕ್ ಕಲರಲ್ಲಿ ತಗೊಂಡಿದ್ದು ನಾವು. ಆ್ಯಂಡ್ ನಂತರ ಕ್ಲಿಪ್ಪಿಂಗ್ ಇಲ್ಲ ಫ್ರೆಂಡ್ಸ್, ಅಲ್ಲದೆ ನಾನು ಹಾಕುವೆ. ನಾನು ಆ್ಯಕ್ಚುಲಿ ಪಾರ್ಲರ್ಗೆ ಹೊರಟೋಗ್ಬಿಟ್ಟನ. ಸೊ ಇವರು ಫುಲ್ ಬಿಲ್ ಮಾಡ್ಕೊಂಡು ಅಲ್ಲೇ ಹೊರಟುಬಿಟ್ಟಿದ್ರು ಅಂಗಡಿಯಿಂದ. ಸರಿ ಆಯಿತು ಅನ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೆ ಏನಪ್ಪ ಅಂದರೆ ಮೂರು ಜನಕ್ಕೂ ಒಂದೇ ಥರ ಬಟ್ಟೆ ಬೇಕಿತ್ತಲ್ಲ ಅಂತ ಒಂದು ಆಸೆ ಇತ್ತು ಅಷ್ಟೇ. ಬಿಡಿ, ಮೇ ಬಿ ಮುಂದಕ್ಕೆ ಏನಾದರೂ ಫಂಕ್ಷನ್ಸ್ ಬಂದರೆ ಸೊ ಅದಕ್ಕೆ ಹಾಕೋಣ. ವಾಕಿಬಲ್ ವಾಕಬಲ್ ಹೋಗು ಪಾರ್ಲರ್. ಓಕೆ ಹೋಗ್ಬೇಕ? ಮತ್ತೆ ಅವಾಗ ಹೇಳಿದ್ರೆ ಮಾಡ್ಕೊಂಡ್ಬಿಡ್ತೀನಿ. ಏ ಅಲ್ಲಿ ಪಾರ್ಲರ್ ಇದೆ, ನಾನು ಐಬ್ರೋ ಮಾಡ್ಕೊಂಡು ಬರ್ತೀನಿ ಬಿಡು. ನೀನ್ ಮಾಡ್ಬೇಕಾ? ಬೆಳ್ದಿದ್ದೀರಿ. ಬಿಡ್ರಿ ನೋಡೋಣ ಏನ್ ಮಾಡ್ತೇನೆ. ಏ ಕಿತ್ತಾಗ್ತಾನೆ. ಒಂದೇ ಒಂದ್ ಸೆಕೆಂಡ್ ಬಿಡ್ರಿ, ಒಂದೇ ಒಂದ್ ಸೆಕೆಂಡ್ ಬಿಡ್ರಿ. ವಾಪಸ್ ಹಾಕ್ತೀನಿ.
ನೀನು ನಿಮ್ಮಮ್ಮ ಬರೀ ಕಿತ್ತಾಕಿರೋದು. ಓಕೆ ಫ್ರೆಂಡ್ಸ್, ಫೈನಲ್ ಲಡ್ಡು ಬಟ್ಟೆ ಹಾಗೂ ಮಕ್ಕಳು ಬಟ್ಟೆ ಎಲ್ಲ ಆಯಿತು ತೊಗೊಂಡಿದ್ದು. ಬಟ್ ಇವಾಗ ಬರ್ತಾ ದಾರಿಲಿ ನೆನಪಾಯಿತು, ಆ್ಯಂಡ್ ನನ್ನ ಪಾರ್ಲರ್ ಕೆಲಸ ಕೂಡ ಆಯಿತು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಬರ್ತಾ ದಾರಿ ನೆನಪಾಯಿತು, ಅರುಣ್ ಜೀಜು ಹತ್ರ ಬಟ್ಟೆ ಇಲ್ಲ, ಅವ್ರಿಗೊಂದು ಶರ್ಟ್ ತೊಗೋಬೇಕು ಅಂತ. ಸೊ ಕತ್ಲೆ ಆಗಿದ್ದು ಫ್ರೆಂಡ್ಸ್, ನೀವು ನೋಡ್ಬೋದು ಫುಲ್ ಕತ್ಲೆ, ಒಂದು 9 ಗಂಟೆ ಆಗಿರ್ಬೋದೇನಪ್ಪ. ಸೊ ಯಾವುದೋ ಒಂದು ಅಂಗಡಿ ರ್ಯಾಂಡಮ್ ಆಗಿ ಓಪನ್ ಇತ್ತು, ಸರಿ ಅದಕ್ಕೆ ಅಂತ ಕಕ್ಕ ಹಾಗೂ ಜೀಜು ಹೋದ್ವು. ಆ್ಯಂಡ್ ಒಂದು ಆಸಮ್ ಆಗಿರೋ ಶರ್ಟ್ ತಂದರು, ಒಂದು ಗ್ರೀನ್ ಕಲರ್ ಅನ್ಸುತ್ತೆ ತಂದಿದ್ದರು, ಪಾಚಿ ಗ್ರೀನು. ಮೇ ಬಿ ನಿಮಗೆ ಬರ್ಡೇ ವ್ಲಾಗಲ್ಲಿ ನೋಡೋಕೆ ಸಿಗುತ್ತೆ ಅಥವಾ ಅಕ್ಕ ವ್ಲಾಗಲ್ಲಿ ನೋಡೋಕೆ ಸಿಗುತ್ತೆ, ಬಟ್ ಚೆನ್ನಾಗಿತ್ತು. ಆ್ಯಂಡ್ ಬರ್ಡೇ ಹೆಂಗೆ ಅನಿಸ್ತಾ ಐತೆ, ಹೇಗೆ ನಡೀತಾ ಇದೆ ಪ್ರಿಪರೇಷನ್ಸು? ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಕರೆದವ್ರೆಲ್ಲ ಬನ್ನಿ, ಬನ್ನಿ. ಓಕೆ ಓಕೆ ಫ್ರೆಂಡ್ಸ್, ಸೊ ಲಡ್ಡುಮಾ ಶಾಪಿಂಗ್ ಆಯಿತು. ನಂದು, ಅಕ್ಕದು, ಜೀಜುಗೆ ಜೀಜು ಹೋಗಿದ್ದಾರೆ, ಆ್ಯಂಡ್ ಅರುಣ್ದು ಎಲ್ಲಾದು ಶಾಪಿಂಗ್ ಆಯಿತು. ಆ್ಯಂಡ್ ಆ ಪಾರ್ಲರ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಜಸ್ಟ್ ಬರ್ತಾ ಎಲ್ಲ ಮುಗಿಸ್ಕೊಂಡು ಬಂದೆ. ಕಿವಿ ತೊಗೋಬೇಕಿತ್ತು, ಕೈಗೆ ತೊಗೋಬೇಕಿತ್ತು, ಇದನ್ನೂ ತೊಗೊಂಡಿದ್ದೀನಿ. ಕೈಗೆ ಹಾಗೋ ಹೀಗೋ ತಕ್ಕ ಮಟ್ಟಕ್ಕೆ ಮ್ಯಾಚ್ ಆಗುತ್ತೆ, ಬಟ್ ಕಿವಿಗೆ ರಿಯಲಿ ಡೌಟ್ ಅದು ಮ್ಯಾಚ್ ಆಗಲ್ಲ ಅಂತ. ಬಟ್ ಸ್ಟಿಲ್ ತುಂಬ ಓಕೆ, ಪರವಾಗಿಲ್ಲ, ಆ ಥರ ಒಂದು ತೊಗೊಂಡಿದ್ದೀನಿ. ಬಿಕಾಸ್ ಇವಾಗ ತುಂಬ ಕತ್ಲೆ ಆಗಿದೆ, ಆಲ್ಮೋಸ್ಟ್ 8:30 8:30-9 ಗಂಟೆ ಇನ್ನೇನು ಎಲ್ಲ ಕ್ಲೋಸಿಂಗ್ ಟೈಮು. ಸೊ ಸಿಕ್ಕಿದ್ನ ತಗೋತಾ ಇದೀನಿ. ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಅಂದ್ರೆ ಹಿಂಗೇನೆ ಅನ್ಸುತ್ತೆ. ಸೊ ನಾಳೆ ನಮ್ಮ ಲಡ್ಡುಮಾದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ತುಂಬಾ ಜನ ಅನ್ಕೋತೀರಾ ನೀವೆಲ್ಲ ಮುಂಚೆನೆ ಮಾಡ್ಬೇಕಿತ್ತಲ್ವಾ ಅಂತ. ಸೊ ಬಟ್ಟೆ ಎಲ್ಲ ಮುಂಚೆನೆ ಆಗಿತ್ತು, ಬರೀ ಲಡ್ಡು ಬಟ್ಟೆ ಒಂದೇ ಪೆಂಡಿಂಗ್ ಇತ್ತು, ಹಾಗೂ ನನ್ನ ಆಕ್ಸೆಸರೀಸ್ ಇದೆರಡೇ ಪೆಂಡಿಂಗ್ ಇದೆ, ಇದ್ ಬಿಟ್ರೆ ಏನೂ ಇರಲಿಲ್ಲ. ಬಟ್ ಇವತ್ತು ಈ ಚಪ್ಪಲಿ ತಗೊಂಡಿಲ್ಲ ಲಡ್ಡುಗೆ, ಏನ್ ಮಾಡ್ಲಿ, ಕೋರ್ಮಲ್ ಹೋಗ್ತಾ ನೋಡ್ಬೇಕು ಓಪನ್. ಬಟ್ ಅದೇನೋ ಗೊತ್ತಿಲ್ಲ. ಓಕೆ, ಚಿಕ್ಕ ಕೆಲಸ ಅಲ್ವಾ, ನಾಳೆ ತಗೋ ಅಂದ್ರೆ ದೊಡ್ಡ ಕೆಲಸ ಅಂದ್ರೆ ಲಡ್ಡು ಬಟ್ಟೆ ಒಂದೇನೆ ಮಿಕ್ಕಿದ್ದು, ಬಾಕಿ ಎಲ್ಲ ಸಣ್ಣ ಪುಟ್ಟ ಕೆಲಸ ಅಲ್ವಾ. ನಾಳೆ ಇವತ್ತು ಸಂಜೆ ಮಧ್ಯಾಹ್ನ ಹಂಗೆ ಆಗೋಯ್ತು ಫ್ರೆಂಡ್ಸ್. ಆ್ಯಂಡ್ ನಾನು ಮತ್ತೆ ಸ್ವಲ್ಪ ಹುಷಾರ್ ತಪ್ಪದೆ, ಮತ್ತೆ ನಂಗೆ ಬಾಡಿ ಪೇನ್ ಎಲ್ಲ ಬರ್ತಾ ಇತ್ತು. ಸೊ ನಂಗೆ ಆ ಒಂದು ಎನರ್ಜಿನೇ ಇರಲಿಲ್ಲ. ಸೊ ಅದಕ್ಕೆ ಒಂದಷ್ಟು ಡಿಲೇ ಆಯಿತು. ಬಟ್ ಏನಪ್ಪ ಅಂದ್ರೆ ಎಲ್ಲ ಮುಗಿಸಿದೀವಿ, ಸದ್ಯಕ್ಕೆ ಚಪ್ಪಲಿಗೂ ನೆನಪಾಯ್ತು ಇವಾಗ. ಸೊ ಚಪ್ಪಲಿ ಒಂದೇ ಇದೆ, ಇರ್ರಿ ಒಂದು ನಿಮಿಷ ವ್ಲಾಗ್ ಮಾಡ್ತಾರೆ. ಏನದು ಮೈಕ? ಮೈಕು ಮೈಕ್ ಯಾಕೆ ಅಲ್ಲಿ ಕೊಟ್ಟವ್ರೆ? ಏನೋ ಕೊಟ್ಟವ್ರೆ, ಇಸ್ಕೊಂಡಿದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಓಕೆ ಫ್ರೆಂಡ್ಸ್. ಆ್ಯಂಡ್ ಅಕ್ಕ ಮತ್ತೆ ಜೀಜು ಇಲ್ಲಿ ಜೀಜುಗೋಸ್ಕರ ಒಂದು ಶರ್ಟ್ ತಗೊಳಕ್ ಹೋಗಿದ್ದಾರೆ. ಅವ್ರು ಹೇಳಿದಾಳೆ ಲಚ್ಚುನ ಇಳಿಸ್ಬೇಡಿ, ಲಚ್ಚು ಇಲ್ಲದೆ ಜಾಸ್ತಿ ಟೈಮ್ ಆಗುತ್ತೆ ಅಂತ. ನಾನು ಅನ್ಕೊಂಡೆ ಹಾಗೆ ಅರುಣ್ಗೊಂದು ಶರ್ಟ್ ತಗೊಳ್ಳೋಣ ಅಂತ, ಬಟ್ ಇವಾಗ ಅಷ್ಟು ಟೈಮು ಇಲ್ಲ, ಪೇಷನ್ಸು ಇಲ್ಲ. ಸೊ ಬಿಡಿ, ದಟ್ಸ್ ಓಕೆ. ಅರುಣ್ಗೂ ಬಟ್ಟೆ ಇದೆ, ಬಟ್ ನಂಗೆ ಯಾಕೋ ಪ್ಯಾಂಟ್ ಸೆಕೆಂಡ್ ಥಾಟ್ಸ್ ಬರ್ತಾ ಇದೀರಿ. ಪ್ಯಾಂಟ್ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್. ಏನೋ ಗೊತ್ತಿಲ್ಲ, ಅವ್ರಲ್ಲಿ ನಾಳೆ ಚೆನ್ನಾಗಿ ಕಾಣಿಸಿ ಒಂದು ದಿವಸಕ್ಕೆ. ಸರಿನಾ, ನಿಮಗೆ ಒಂಚೂರು ಫೇಷಿಯಲ್ ಮಾಡ್ಸೋಣ ಮಾಡೋಣ ಅಂತ ಅನ್ಕೊಂಡೆ. ಕಡಲೆ ಹಿಟ್ಟಲ್ಲಿ ಮಾಡ್ತೀನಿ. ಏನು ಮಾಡೋಣ, ನೆಮ್ಮದಿ ಆಗಿರ್ಬಿಡ. ನಾನು ಅದಾ ಮಗನ್ ಬರ್ಡೇ ಶಾಪಿಂಗ್ ಹೆಂಗ್ ಅನ್ಸ್ತಾ ಇದೆ? ಬೆಳಿಗ್ಗೆ ನಾಷ್ಟ ಮಾಡ್ದವ್ನು, ರಾತ್ರಿ ಊಟಕ್ಕೆ ಹೋಗ್ತಾ ಇದೀನಿ. ನೋಡಿ ನೋಡಿ ನೋಡಿ, ನನ್ ಫ್ಲೆಕ್ಸ್ ಲೂಸ್ ಆಗಿದೆ, ಟೈಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಅದನ್ನು ಆಗಿಲ್ಲ. ಅದು ಮುಟ್ಟ ಅದು ಮುಟ್ಟಬಾರ್ದು. ಅವನು ಆಕ್ಚುಲಿ ಇಲ್ಲೊಂದ್ ಮೈಕ್ ಇದೆ ನೋಡಿ ಫ್ರೆಂಡ್ಸ್, ತೋರಿಸಿ ಆ ಮೈಕ್. ಸಬ್ಸ್ಕ್ರೈಬರ್ಸ್ ಅಂತ ತೋರಿಸಿ, ಇಲ್ಲಿ ಒಂದ್ ಮೈಕ್ ತರ ಕಾಣಿಸಿದ್ಯಲ್ಲ ಇದು. ನೀನ್ ಕಿತಕ್ ಬೇಡ, ನೀನ್ ಮಾಡಕ್ಕೆ ಆ ಮೈಕ್? ನೀನ್ ಮಾತಾಡ್ತೀಯಲ್ಲ ಡೈಲಿ. ಬಿಡ್ರಿ, ಮಗುನ್ ಬರ್ಡೇ ಹೆಂಗ ಅನ್ಸೈತೆ ಹೇಳ್ಬಿಡಿ ಬೇಗ. ಚೆನ್ನಾಗಿದೆ, ಹೋಪ್ ಇಟ್ ಗೋಸ್ ವೆಲ್. ನನ್ ಡ್ರೆಸ್ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು, ಚೆನ್ನಾಗಿ ಕಾಣಿಸ್ತಾ ಇದ್ನ? ಸೂಪರ್ ಕಾಣಿಸ್ತಾ, ನೋಡಗಡೆ ಕಾಣಿಸ್ತಾ ಇದೆ.
ವರ್ಷದಲ್ಲಿ ಅವ್ರು ಯಾವತ್ತು ನಂಗೆ ಅಷ್ಟು ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ ಸರಿನಾ. ಬಟ್ ಇವತ್ತು ಲಕ್ಷ್ಮಿ ಸೂಪರ್ ಆಗಿ ಕಾಣಿಸಿದೆ, ಲಕ್ಷ್ಮಿ ಲಕ್ಷ್ಮಿ ಸೂಪರ್ ಆಗಿ ಕಾಣಿಸಿದೆ, ಚೆನ್ನಾಗಿ ಕಾಣಿಸಿದೆ, ಚೆನ್ನಾಗಿ ಕಾಣಿಸಿದೆ, ಯಜ್ಞೆ ತಗೋ ಅದ್ ತಗೋ ನಾನು ಹೇಳ್ತಾ ಇದೀನಿ. ಅವರು ಅದು ಹೇಳ್ತಿರೋದು ಎಂತ ಗೊತ್ತಾ, ನಾನು ಆಕ್ಚುಲಾಗಿ ಚೆನ್ನಾಗಿ ಕಾಣಿಸ್ತೀನಿ ಅಂತಲ್ಲ, ಲೇಟ್ ಆಗ್ತಾ ಇದೆ, ಬೇಗ ಬೇಗ ಕೆಲಸನ ಮುಗಿಸ್ಕೋ, ಬೇಗ ಬೇಗ ತಗೋ, ಅದಕ್ಕೆ ಅವ್ರು ಹೇಳ್ತಿದ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗಲೂ ಅಷ್ಟೇ, ಒಂದು ನಿಮಿಷ ನಿಮಗೆ ನಾನು ತೋರಿಸ್ತೀನಿ. ಏ ಸುಮ್ಮನಿರ್ರಿ, ಏ ಹೋಗದಾಗ ಆಚೆ. ಅದನ್ನ ಬಿಚ್ಚ ಮಾಡಿದ್ರಿ, ಹಿಂದೆ ಬಾ ಹಿಂದೆ ಬಾ. ನಾ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಈ ಒಂದು ಕಿವಿದು ಓಕೆನಾ, ಇದೇನು ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಬಟ್ ಅಷ್ಟೊಂದೇನು ಚೆನ್ನಾಗಿಲ್ಲ, ಓಕೆ ಓಕೆ ಟೈಪ್ ತುಂಬಾ ಕಾಮನ್ ಆಗಿದೆ ಸರಿನಾ. ಆಯ್ತು ಪರವಾಗಿಲ್ಲ ತಗೋ, ಪರವಾಗಿಲ್ಲ ಆಯ್ತು ತಗೋ ಲಕ್ಷ್ಮಿ, ಸಕ್ಕದಾಗಿದೆ ಸೂಪರ್ ಆಗಿದೆ ಅಂತ ಕಳ್ಸಿದ್ರು. ಬಟ್ ಇವಾಗ ಯಾಕೋ ನಂಗೆ ಅಷ್ಟೇ ಕಷ್ಟ ಅನಿಸ್ತಾ ಇದೆ, ಅಟ್ ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ, ಅದಕ್ಕೆ ಅದನ್ನ ತಗೊಂಡೆ. ಒಂಚೂರು ಬಂದೆ ಈಗ, ಇನ್ನೊಂದಿಲ್ರಿ ಇಲ್ಲಿದೆ. ಅಂಡ್ ಇದು ಬಂದು ಎರಡು ಈ ತರ ಕೈಗೆ ಬ್ರೇಸ್ಲೆಟ್ ತರ, ಒಂದು ನನ್ಗೆ ಹಾಗೂ ಒಂದು ನಂದುಗೆ ನೋಡಿ. ನಿಮಗ್ ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್, ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಏ ಬಾರು ಬಾ, ಹಾ ಹೇಳ್ರಿ ಇವಾಗ ಏನ್ ಹೇಳ್ಬೇಕು. ಸೊ ಆರ್ ಯು ಕ್ಯೂರಿಯಸ್ ನಾನು ಹೆಂಗ್ ಕಾಣಿಸ್ತೀನಿ ಅಂತ ನೋಡಕ್ಕೆ? ಇಲ್ಲ ನೋಡಿದ್ನಲ್ಲ. ಏಯ್ ಸ್ವಲ್ಪ ಚೆನ್ನಾಗಿರೋ ಆನ್ಸರ್ ಕೊಡಿ ಅಂದ್ರೆ ಈ ತರ ಬೋರಿಂಗ್ ಆನ್ಸರ್ ಕೊಡ್ತಾ ಇದ್ದೀರಾ. ಗೌನಲ್ಲಿ ಹೆಂಗ್ ಕಾಣಿಸ್ತಾ ನೋಡಿದ್ನಲ್ಲ ರೀ, ನಾನು ಆದ್ರೂ ರೆಡಿ ಪಡಿಯಲ್ಲ ಹಾಕ್ತೀನಿ ತಾನೇ. ರೆಡಿ ಆಗುತ್ತೆ. ಇನ್ನೊಂದ್ ನಿನ್ ಗೊತ್ತಾ ಫ್ರೆಂಡ್ಸ್, ನಾನು ಆಕ್ಚುಲಿ ವೈಟ್ ಕಲರ್ ಗೌನ್ ಅಂತ ಫಿಕ್ಸ್ ಆಗಿದೆ ಸರಿನಾ. ನಾನು ನಮ್ಮ ಅಮ್ಮ ಹಾಗೂ ಹರಡೋರು ಹೋಗಿದ್ವಲ್ಲ, ಒಂದ್ ಸ್ವಲ್ಪ ದಿವಸ ಮುಂಚೆ ಹೋಗಿದ್ವಿ. ಸೊ ಅವಾಗ ಫಿಕ್ಸ್ ಆಗಿದೆ ಅದೇ ಬೇಕು ಅಂತ. ಬಟ್ ಇಲ್ಲಿ ಇವತ್ ಬಂದ್ಬಿಟ್ಟು ಅದೇನಾಗಿದೆ ಅಂದ್ರೆ, ಇನ್ನೊಬ್ರು ಮೇ ಬಿ ಅದು ರೆಂಟ್ ಗೆ ತಗೊಂಡಿರ್ಬೇಕು ಅಂತ ಅನ್ಕೋತೀನಿ. ಬಿಕಾಸ್ ಫುಲ್ ಜಾಸ್ತಿ ನನಗೆ ಜಾಸ್ತಿ ಟೈಟ್ ಆಗಿಬಿಟ್ಟಿದೆ, ಮತ್ತೆ ಈ ಕಡೆ ಈ ತರ ಬರುತ್ತೆ ಈ ತರ ಡಿಸೈನ್, ಅದು ಹಿಂಗ್ ಬಂದ್ಬಿಟ್ಟೈತೆ, ಫುಲ್ ಆ ಡ್ರೆಸ್ ಲುಕ್ಕೇ ಹೊರಟೋಯ್ತು. ಆಮೇಲೆ ವೈಟ್ ಅಲ್ವಾ, ಸಿಕ್ಕಾಪಟ್ಟೆ ಕೊಳೆ ಕೂಡ ಆಗಿತ್ತು, ಮತ್ತೆ ಡ್ರೈ ವಾಶ್ ಎಲ್ಲ ಟೈಮ್ ಆಗುತ್ತೆ ಅನ್ಕೊಂಡು ಬೇರೆ ಡ್ರೆಸ್ ಸೆಲೆಕ್ಟ್ ಮಾಡಿದೆ. ಸೊ ಇಷ್ಟೇ ಆಗಿರೋದು. ಓಕೆ ಫ್ರೆಂಡ್ಸ್, ಫೈನಲಿ ಲಡ್ಡು ಮೈಕ್ ನ ಕಿತ್ಕೋಬಿಟ್ಟ. ಅಂಡ್ ಅದಾದ್ಮೇಲೆ ಅರುಣ್ ಸಾರಿ ಜೀಜು ಮತ್ತೆ ಅಕ್ಕ ಕೂಡ ಬಂದ್ರು ಜೀಜುಗೆ ಬಟ್ಟೆ ತಗೊಂಡು. ಅಂಡ್ ಇಲ್ಲಿ ಇವಾಗ ನಾವು ಲಾಸ್ಟ್ ನೆನ್ಸ್ಕೊಂಡಲ್ಲ ಚಪ್ಲಿ ತಗೋಬೇಕು, ಲಡ್ಡು ಮಾತ್ರ ಚಪ್ಲಿ ಇಲ್ಲ ಅಂತ. ಸೊ ಕೊನೆಗೆ ಚಪ್ಲಿ ಶಾಪಿಂಗ್ ಬಂದ್ವಿ. ಸೊ ಇದು ಬಂದು ನಮ್ಮ ಮನೆ ಹತ್ರನೇ ಈ ಚಪ್ಲಿ ಅಂಗಡಿ ಇರೋದು. ಸೊ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು, ಬಟ್ ಲಡ್ಡು ಮಗೆ ಸೈಜ್ ಅವೈಲೇಬಲ್ ಇರಲಿಲ್ಲ ಫ್ರೆಂಡ್ಸ್. ಅದೇ ಬೇಜಾರಾಗ್ತಿತ್ತು, ಥೂ ಏನಪ್ಪ ಇದು ಅನ್ಕೊಂಡು. ಒಂಥರ ಫನ್ ಒಂಥರ ಮಜಾನೂ ಇತ್ತು ಶಾಪಿಂಗ್ ಮಾಡ್ಬೇಕಾದ್ರೆ, ಮತ್ತೆ ಒಂಥರ ಬೇಜಾರು ಇತ್ತು ನಿಜವಾಗ ಅನಿಸ್ತಾ ಇತ್ತು, ಇವೆಲ್ಲ ನಾನು ಮುಂಚೆನೇ ಮಾಡಬೇಕಿತ್ತು, ಒಂಥರ ಇವಾಗ ಲೆಸನ್ ಕಲ್ತಂಗಾಯ್ತು ಅಂತ. ಬಟ್ ನಾನು ಬೇಕು ಬೇಕು ಅಂತ ಒಂದಷ್ಟು ಡಿಲೇ ಮಾಡಿಲ್ಲ, ನಿಜವಾಗ ನಂಗೆ ಹುಷಾರಿಲ್ಲ ಸರ್, ಅದಕ್ಕೇನು ಒಂದಷ್ಟು ಡಿಲೇ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವನ ಹತ್ರ ಬ್ಲ್ಯಾಕ್ ಶೂಸ್ ಆಲ್ರೆಡಿ ಇತ್ತು, ಅವ್ರ ಅಜ್ಜಿ ಜೊತೆ ಕೊಡಿಸಿರೋದು. ಸೊ ಅದರಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನಾವು ಸಿಂಬುಗೆ ಹಾಗೂ ನಮ್ಮ ಮುದ್ದಿನಾಗೆ ಶಾಪಿಂಗ್ ಮಾಡ್ತಾ ಇದ್ವಿ ಚಪ್ಲಿ ಶಾಪಿಂಗು. ಸೊ ಅವ್ರಿಗೆ ಸೈಜ್ ಅವೈಲೇಬಲ್ ಇತ್ತು, ಬಟ್ ಕಲರ್ ಇರಲಿಲ್ಲ. ನಿಜ ಈ ಮಕ್ಕಳು ಏನು ಗೊತ್ತಾ, ನಮಗೆ ಏನೋ ಒಂದು ಸಿಗ್ಬೋದು, ಏನೋ ಒಂದು ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ಬಟ್ ಈ ಮಕ್ಕಳಿಗೆ ಶಾಪಿಂಗ್ ಮಾಡಬೇಕು, ಅವ್ರದ್ದು ನಾವು ಬಟ್ಟೆ ಚಪ್ಲಿಗಳು ನೋಡಬೇಕು ಅಂತಂದರೆ ನಿಜ ಫ್ರೆಂಡ್ಸ್, ಒಂದು ವರ್ಷ ಮುಂಚೆನೇ ನೆಕ್ಸ್ಟ್ ಇಯರ್ಗೆ ಶಾಪಿಂಗ್ ಮಾಡಿಡಬೇಕಾಗುತ್ತೆ. ಸೊ ಅಷ್ಟು ತಲೆ ಕೆಟ್ಟೋಗುತ್ತೆ. ಆ್ಯಂಡ್ ಅಷ್ಟೇ, ಈ ಒಂದು ಬ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್.